ರಾಯಬಾಗ ತಾಲೂಕಿನ ಬ್ಯಾಕೋಡ ಊರಿನಲ್ಲಿ ಗೌಡ್ರು ಎಂಬ ಖ್ಯಾತಿ ಪಡೆದ ಪ್ರತಾಪ ರಾವ್ ಅಣ್ಣ ಅಲಗೌಡ ಪಾಟೀಲ್ ರಾಜಕೀಯ ಯುವ ಧುರೀಣರು ಯುವ ಕೇಸರಿ ಶಿವರಾಜ್ ಅಣ್ಣ ಪಾಟೀಲ್ ಸಮಾಜ ಸೇವಕರು ಪ್ರದೀಪ ರಾಮು ಮಾಳ್ಗಿ ಅಬು ಪ್ರಸಾದ್ ಅವರ ನೇತೃತ್ವದಲ್ಲಿ ಪ್ರವಾಹದಿಂದ ಇನ್ನೊಂದು ಕಡೆಗೆ ಒಂದು ಹೊತ್ತು ಊಟಕ್ಕಾಗಿ ಪರದಾಡುತ್ತಿರುವ ಜನಗಳಿಗೆ ಆಹಾರದ ವ್ಯವಸ್ಥೆ ಮಾಡಿ ರಾಯಬಾಗ ತಾಲೂಕಿನ ಭವನ ಸೌದತಿ ಹಳೆ ದಿಗೇವಾಡಿ ಹೊಸ ದಿಗೇವಾಡಿ ಅವರು ಇದ್ದಂತಹ ಸ್ಥಳಗಳಿಗೆ ಭೇಟಿಯಾಗಿ ಆಹಾರದ ಕಿಟ್ ವಿತರಣೆ ಮಾಡಿ ನಿಮ್ಮ ಕಷ್ಟ ಸುಖಗಳಲ್ಲಿ ನಾವು ನಿಮ್ಮ ಜೊತೆಗೆ ಕೈಜೋಡಿಸುತ್ತೇವೆ ಎಂದು ಹೇಳಿದರು ಅವರ ಆರೋಗ್ಯ ಕ್ಷೇಮ ವಿಚಾರಣೆ ಮಾಡಿ ಸುಮಾರು 600 ಕುಟುಂಬಗಳಿಗೆ 10,000 ಕಿಟ್ಗಳನ್ನು ವಿತರಣೆ ಮಾಡಿದರು ಅವರಿಗೆ ಏನೇನು ಬೇಕು ಎಂದು ಅವರಲ್ಲಿ ವಿಚಾರಿಸಿ ಅವರನ್ನ ಕೇಳಿಕೊಂಡು ಸರ್ಕಾರಕ್ಕೆ ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ ಪ್ರವಾಹದಿಂದ ಮುಳುಗಡೆಯಾದ ಹೊಲಗಳಿಗೆ ಬೆಳೆಗಳು ನಾಶವಾಗಿರುವುದರಿಂದ ಆ ಕುಟುಂಬಗಳಿಗೆ ಸುಮಾರು 1 ಎಕರೆ 10,000 ನೀಡಬೇಕೆಂದು ಸರ್ಕಾರದಲ್ಲಿ ಬೇಡಿಕೆ ಸಲ್ಲಿಸಿದ್ದಾರೆ ಪ್ರವಾಹದಿಂದ ತಮ್ಮ ವಾಸಸ್ಥಳಗಳನ್ನು ಬಿಟ್ಟು ಬೇರೆ ಕಡೆಗೆ ಹೋದಂತೆ ಜನಗಳಿಗೆ ಸರ್ಕಾರದಿಂದ ದನಕರುಗಳ ಶೆಡ್ ಖರ್ಚು ಹೆಚ್ಚಳ ಮಾಡಬೇಕೆಂದು ಸರ್ಕಾರದಲ್ಲಿ ಮನವಿ ನೀಡಿದ್ದಾರೆ ಅದೇ ರೀತಿ ಬೆಳೆಗಳ ಮೇಲೆ ಸಾಲ ಮನ್ನಾ ಮಾಡಿ ಎಂದು ಸರ್ಕಾರದಲ್ಲಿ ಮನವಿ ನೀಡಿದ್ದಾರೆ ಪ್ರವಾಹದಿಂದ ತತ್ತರಿಸಿ ಹೋದವರ ಕುಟುಂಬಕ್ಕೆ ರೇಷನ್ ನಲ್ಲಿ 50 ಕಿಲೋ ಅಕ್ಕಿ ನೀಡಬೇಕೆಂದು ಮನವಿ ನೀಡಿದ್ದಾರೆ ಮೆಚ್ಚಿನ ಯುವ ಕೇಸರಿ ಸುರಾಜನ ಪಾಟೀಲ್ ಅವರು ನಮ್ಮ ದಿಗ್ಗಿವಡಿ ನೆರೆ ಸಂತ್ರಸ್ತರಿಗೆ 1000 ಕಿಟ್ಗಳನ್ನು ಊಟದ ಕಿಟ್ಗಳನ್ನು ಕೊಟ್ಟು ಮತ್ತೆ ನಮ್ಮ ನೆರೆ ಸಂತ್ರಸ್ತರಿಗೆ ಧೈರ್ಯವನ್ನು ತುಂಬಿರ್ತಾರೆ ಮತ್ತೆ ಈಗ ನಮಗೆ ಯಾವುದು ಪರಿಹಾರ ಬಂದಿಲ್ಲ ಕಬ್ಬಿಗಾಗಲಿ ಮಣ್ಣಿದಾಗಲಿ ಅದಕ್ಕೆಲ್ಲ ಅವರು ನಾವು ಪರಿಹಾರ ತರಿಸ್ತೇವೆ ಅಂತ ನಮಗೆ ಧೈರ್ಯ ತುಂಬಿದ್ದಾರೆ ಮತ್ತೆ ಅವರು ನಮಗೆ ಸರ್ಕೆ ಇಲ್ಲಿ ಬಂದು ನಮ್ಮ ಜನಗಳನ್ನು ಕಾಂಟ್ಯಾಕ್ಟ್ ಮಾಡಿ ನಮಗೆ ಏನು ಬೇಕು ಏನು ಬೇಡ ಎಲ್ಲ ನೋಡ್ತಿದ್ದಾರೆ ಕುಂದು ಕೊರತೆಗಳನ್ನು ಅವರೆಲ್ಲ ನಮಗೆ ನೋಡ್ತಾ ಇದ್ದಾರೆ ನಮಗೆ ಇವತ್ತಿನ ದಿನ ಅವರು ನಮಗೆ ಬಂದಿದ್ದಕ್ಕೆ ಬಹಳ ಖುಷಿಯಾಗಿದೆ ಅವರು ನಮಗೆಲ್ಲ ಧೈರ್ಯ ತುಂಬಿದ್ದಾರೆ ನಾವೆಲ್ಲ ಅವರು ಅವರಿಗೆ ಚಿರಋಣಿಯಾಗಿರುತ್ತೇವೆ ಎಂದು ಹೇಳ್ತಾ ಬಯಸುತ್ತೇನೆ